ಭಾವನಾತ್ಮಕ ನೋಡಿ, ನಮ್ ಜನ ಏನ್ ಅಷ್ಟೇನು ಪೆದ್ದಲ್ಲ, ಅವರು ಸಮಾಜನ ಡಿವೈಡ್ ಮಾಡಕ್ಕೆ ಏನಲ್ಲ. ಈಗ ನಿನ್ನೆ ಅದೇನೋ ಭಗವದ್ಗೀತೆ ವಿಚಾರ ಮಾತಾಡ್ತಾರೆ, ಅವ್ರಿಗೇನು ನೋಡಿ, ಇವತ್ತು ಮಾತಾಡ್ತಾ ಇದ್ರಿ, ನಮ್ಮ ರಾಜೀವ್ ಗಾಂಧಿ ಅವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರು, ಇಡೀ ದೂರದರ್ಶನದಲ್ಲಿ ಮಹಾಭಾರತ ರಾಮಾಯಣನ ವರ್ಷಗಟ್ಟಲೆ ಕಾಲ ಮೂಡಿಸಿ ಜನರಿಗೆ ನಮ್ಮ ಭಾರತದಲ್ಲಿ ಹಿಂದೂ ಧರ್ಮ ರಾಮಾಯಣ ಮಹಾಭಾರತ ಎಂಥ ಗ್ರಂಥ ಅಂತೇಳಿ ನಮ್ಮನ್ನೆಲ್ಲ ದೇಶಕ್ಕೆ ಒಂದು ದೊಡ್ಡ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಗೌರವ ಕೊಡಬೇಕು. ಸರ್ಕಾರದ ದೂರದರ್ಶನ ಮುಖಾಂತರ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಎಲ್ಲ ಇಡೀ ರೋಡ್ಗಳೆಲ್ಲ ಕಂಪ್ಲೀಟ್ ಎಲ್ಲ ಬಿಕ್ಕೋಂತಿತ್ತು. ಅದನ್ನ ಮಾಡಿದ್ ಯಾರು? ರಾಜೀವ್ ಗಾಂಧಿ ಅವರು. ಈ ಪುಸ್ತಕಗಳಲ್ಲಿ ಇಲ್ವೇ? ಪುಸ್ತಕಗಳಲ್ಲೂ ಕೆಲವು ಇದನ್ನ ಶ್ಲೋಕಗಳು ಮತ್ತೊಂದೆಲ್ಲ ಇಲ್ವೇ? ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮನಃ ಶ್ರಾಮ್ಯಹಂ ವೈತ್ರಾಣಾಯ ಸಾಧುನಾಂ ವಿನಾಯಕ ದುಷ್ಕೃತಂ ಧರ್ಮ ಸಂಸ್ಥಾಪ ಫುಲ್. ಇನ್ನೇನೊಂದು 23 ಶ್ಲೋಕ ಹೇಳ್ತೀನಿ ನಾನು. ಸರಿ, ಈಗ ಭಗವದ್ಗೀತೆಯನ್ನ ಶೈಕ್ಷಣಿಕವಾಗಿ ತರುವ ಇದರಲ್ಲಿ